नमस्कार नान शर्मिता शेट्टी बेळगावियल्लि शिवाजी वर्सस् बसवण्ण प्रतिमे फाइट तारकक्केरिदे राजहंसगडदल्लि शिवाजी प्रतिमे मोन्ने ताने एरडेरडु सल लोकार्पणेयायितु ओंदु सति सरकारद कडेयिंद मत्तोंदु सल कांग्रेस्न शासकि लक्ष्मी हेब्बाळकर कडेयिंद इदीग बेळगावियल्लि बसवेश्वर होस प्रतिमे स्थापने आगतिदे ई मुखांतरनु राजकारण जोरागि नडेयुत्तिदे सरकारदिंद मराठर ओलैके अंतेळि अपस्वर केळबंदित्तु शिवाजी प्रतिमे अनावरण आदंत संदर्भदल्लि जोतेगे बसवेश्वर प्रतिमे बग्गे याकिष्टु निर्लक्ष्य माड्ता इद्दारे डिले माड्ता इद्दारे अन्नो ओंदु आक्षेपद मातुगळु केळबंदित्तु ई अपस्वरद बेन्नल्ले डैमेज कंट्रोल गे सरकार प्रयत्न पड्ता इदेया हागाद्रे शिवाजी प्रतिमे लोकार्पणे दिनवे सीएं घोषणे माडिद्रु अदरंते इवत्तु होस प्रतिमेगे बसवण्णन प्रतिमेगे अडिगल्लन्न हाक्ता इद्दारे प्रतिमे हागू बसवादीशरणर चरित्रे सारुवंत योजने इदु सुमारु 30 लक्ष ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ 15 ಅಡಿ ಎತ್ತರದ ಪ್ರತಿಮೆ ಹಳೆಯ ಮೂರ್ತಿಯನ್ನು ತೆರವು ಮಾಡಿ 15 ಅಡಿ ಎತ್ತರದ ನೂತನ ಜಗಜ್ಯೋತಿ ಬಸವೇಶ್ವರ ಮೂರ್ತಿ ಪುನರ್ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ಹೊತ್ತಲ್ಲಿ ಸಿಎಂ ಅಡಿಗಲ್ಲನ್ನ ಹಾಕ್ತಾರೆ ಇದೇ ವಿಚಾರವಾಗಿ ಡೀಟೇಲ್ ಆಗಿ ಇನ್ಫರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್ ಲೋಹಿತ್ ಇನ್ಫ್ಯಾಕ್ಟ್ ಶಿವಾಜಿ ಪ್ರತಿಮೆ ಅನಾವರಣ ವಿಷಯವಾಗಿ ಯಾವ ತರ ಪೊಲಿಟಿಕ್ಸ್ ನಡೀತಾ ಇತ್ತು ತರಾತುರಿಯಲ್ಲಿ ನಾಯಕರು ನಾವು ಮಾಡಬೇಕು ಅಂತ ಅದೊಂದು ಎಮರ್ಜೆನ್ಸಿ ತೋರಿಸ್ತಾ ಇದ್ರಲ್ಲ ಅರ್ಜೆನ್ಸಿ ಬಸವೇಶ್ವರ ಪ್ರತಿಮೆ ಅನಾವರಣ ಅಥವಾ ನಿರ್ಮಾಣದಲ್ಲಿ ಇಲ್ಲ ಅನ್ನೋ ಮಾತುಗಳು ಕೇಳ ಬರ್ತಾ ಇತ್ತು ಈಗ ಸರ್ಕಾರ ಅದನ್ನ ಯಾವ ತರ ಪ್ಯಾಚ್ ಅಪ್ ಮಾಡ್ತಾ ಇದೆ ಖಂಡಿತವಾಗಿ ಶರ್ಮಿತಾ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಾದಂತ ಈಗ ಮೂರ್ತಿ ಪೊಲಿಟಿಕ್ಸ್ ಸಾಕಷ್ಟು ಸ್ಟ್ರಗ್ ಮಾಡಿದೆ ಅಂತ ಹೇಳಬಹುದು ಏನು ಇದೆ ಮಾರ್ಚ್ 2 ರಂದು ಬೆಳಗಾವಿಯ ರಾಜಹಂಸದಲ್ಲಿ ಇರತಕ್ಕಂತ ಶಿವಾಜಿ ಮೂರ್ತಿಯನ್ನ ಉದ್ಘಾಟನೆ ಮಾಡೋದಕ್ಕೆ ಸಿಎಂ ಬಂದಿದ್ರು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅಂತಂದ್ರೆ ಕನ್ನಡಪರ ಸಂಘಟನೆಗಳಾಗಿರಬಹುದು ಇನ್ನುಳಿದಂತ ಲಿಂಗಾಯತ ಸಮುದಾಯದ ಜನ ಕೂಡ ಅಂತಂದ್ರೆ ಸಾಕಷ್ಟು ವಿರೋಧವನ್ನ ಪಡೆದ್ರು ಯಾಕಂತಂದ್ರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮರಾಠ ಮತಗಳನ್ನು ಪಡೆಯೋದಕ್ಕೋಸ್ಕರ ಇವತ್ತು ಶಿವಾಜಿ ಮೂರ್ತಿಯನ್ನ ಅನಾವರಣ ಮಾಡೋದ ಮೂಲಕ ಎಲ್ಲ ಒಂದ್ ಕಡೆ ಮರಾಠರಿಗೆ ಮಾತ್ರ ಇಲ್ಲಿ ಸರ್ಕಾರ ಹೆಚ್ಚು ಒತ್ತು ನೀಡ್ತಾ ಇದೆ ಅನ್ನುವಂತ ಅಪಸ್ವರ ಕೇಳಬಂದಿತ್ತು ಆ ಬೆನ್ನಲ್ಲೇ ಏನಂತಂದ್ರೆ ಈಗ ಬೆಳಗಾವಿ ನಗರದಲ್ಲಿ ಏನಂತಂದ್ರೆ ಬಸವೇಶ್ವರರ ಮೂರ್ತಿಯನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಅಂತಂದ್ರೆ ಡ್ಯಾಮೇಜ್ ಕಂಟ್ರೋಲ್ ಗೆ ಈಗ ಸರ್ಕಾರ ಮುಂದಾಗಿದೆ ಅಂತ ಹೇಳಬಹುದು ಅದೇ ರೀತಿ ಅಂತಂದ್ರೆ ಬೆಳಗಾವಿ ಏನು ಒಂದು ಹೃದಯ ಭಾಗ ಬರುತ್ತೆ ಬಸವೇಶ್ವರ ಗಾರ್ಡನ್ ಬರುತ್ತೆ ಇಲ್ಲಿ ಒಂದು ಸುಮಾರು 1 ಎಕರೆ ಜಾಗ ಇರತಕ್ಕಂತದ್ದು ಆ ಒಂದು ಜಾಗದಲ್ಲಿ ಈಗಾಗಲೇ ಸುಮಾರು 5 ಅಡಿ ಎತ್ತರದ ಹಳೆಯ ಬಸವಣ್ಣನ ಮೂರ್ತಿ ಇದೆ ಸೋ ಅದೇ ಜಾಗದಲ್ಲಿ ಏನಂತಂದ್ರೆ ಸುಮಾರು 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಹಾನಗರ ಪಾಲಿಕೆ ವತಿಯಿಂದ ಸುಮಾರು 15 ಅಡಿ ಎತ್ತರದ ಕಂಚನ ಮೂರ್ತಿಯನ್ನ ಸ್ಥಾಪನೆ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿರತಕ್ಕಂತದ್ದು ಆ ಒಂದು ಏನಂತಂದ್ರೆ ಇವತ್ತು ಮೂರ್ತಿ ಸ್ಥಾಪನೆಗಾಗಿ ಇವತ್ತು ಸ್ವತಃ ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬಂದು ಅಂತಂದ್ರೆ ಆ ಒಂದು ಅಡಿಗಲ್ಲನ್ನ ಪೂಜೆ ಮಾಡಿ ಹೋಗ್ತಾರೆ ಅದಾದ ಬಳಿಕ ಅಂತಂದ್ರೆ ಮಹಾನಗರ ಪಾಲಿಕೆಯಿಂದ ಇಲ್ಲಿ ಒಂದು ಮೂರ್ತಿಯನ್ನ ಸ್ಥಾಪನೆ ಮಾಡಲಾಗುತ್ತೆ ಅದರ ಜೊತೆ ಜೊತೆಗೇನೆ ಏನು 1 ಎಕರೆ ಪ್ರದೇಶ ಇದೆ ಈ ಒಂದು 1 ಎಕರೆ ಪ್ರದೇಶದಲ್ಲಿ ಸುಮಾರು 5 ಕೋಟಿ ಖರ್ಚು 5 ಕೋಟಿಗಳ ಹಣವನ್ನ ಖರ್ಚು ಮಾಡಿ ಏನಂತಂದ್ರೆ ಬಸವಾದಿ ಶರಣರ ತತ್ವಗಳನ್ನ ಸಾರುವಂತ ಒಂದಷ್ಟು ಮೂರ್ತಿಗಳು ಅದರ ಜೊತೆ ಜೊತೆಗೆ ಒಂದಷ್ಟು ಗ್ಯಾಲರಿಯನ್ನ ಮಾಡಬೇಕು ಅನ್ನೋ ತೀರ್ಮಾನಕ್ಕೂ ಕೂಡ ಇಲ್ಲಿ ಸರ್ಕಾರ ಬಂದಿದೆ ಅಂತ ಹೇಳ್ಬೋದು ಏನು ಚುನಾವಣೆ ಬರುತ್ತೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಅಂತಂದ್ರೆ ಮರಾಠ ಮತಗಳನ್ನ ಓಲೈಕೆ ಪಡೋದಕ್ಕೆ ಏನು ಸರ್ಕಾರ ಮುಂದಾಗಿತ್ತು ಇದಕ್ಕೆ ವಿರೋಧದ ಬೆನ್ನಲ್ಲೇ ಈಗ ಸರ್ಕಾರವೇ ಮುಂದೆ ನಿಂತು ಏನಂತಂದ್ರೆ ಬಸವಣ್ಣ ಅವರ ಮೂರ್ತಿಯನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಏನಂತಂದ್ರೆ ಎಲ್ಲ ಒಂದ್ ಕಡೆ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡ್ಕೋಬಹುದು ಈ ಮೂಲಕ ಏನಂತಂದ್ರೆ ಆ ಹಿಂದೂಗಳ ಮತವನ್ನು ಕೂಡ ಸೆಳೆಯಬಹುದು ಅದರ ಜೊತೆ ಜೊತೆಗೇನೆ ಒಂದು ಸಂದೇಶವನ್ನು ಕೊಡಬೇಕಾಗುತ್ತೆ ಏನಂತಂದ್ರೆ ನಾವು ಎಲ್ಲಾ ಸಮುದಾಯದ ಜೊತೆಗೆ ಒಟ್ಟಿಗೆ ಇದ್ದೀವಿ ಅನ್ನುವಂತ ಒಂದು ಸಂದೇಶನ ಕೊಡೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಭೂಮಿ ಪೂಜೆ ನೆರವೇರ್ತಾ ಇದೆ ಶರ್ಮಿತಾ